ಒಂದು ಕಡೆ ಕೊರೋನಾ ಎರಡನೇ ಅಲೆಯ ಅಬ್ಬರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಜನ ಬಹಳ ಎಚ್ಚರಿಕೆಯಿಂದ ಇರಬೇಕು, ಕಟ್ಟುನಿಟ್ಟಿನ ಕ್ರಮ ಜಾರಿಗೊಳಿಸಬೇಕು ಅಂತ ತಜ್ಞರ ಸಮಿತಿ ಸರ್ಕಾರಕ್ಕೆ ಸಲಹೆ ಕೊಟ್ಟಿದೆ. ದಿನನಿತ್ಯದ ಚಟುವಟಿಕೆ ಬಿಟ್ಟು ಉಳಿದಿದ್ದೆಲ್ಲ ನಿರ್ಬಂಧಿಸಿ ಅನ್ನುವಂತಹ ಕಡಕ್ ಸೂಚನೆ ಕೊಟ್ಟಿದೆ. ಆದ್ರೆ ಇಲ್ಲಿ ಜನ ಅದ್ಯಾವುದನ್ನು ಕಿವಿಗೆ ಹಾಕೋತಾ ಇಲ್ಲ. ನಂದಿ ಬೆಟ್ಟದ ದೃಶ್ಯ ಈಗ ನೀವು ನೋಡ್ತಾ ಇರೋದು. ಪ್ರವಾಸಿಗರಿಗೆ ಕೊರೋನಾ ಭೀತಿಯೇ ಇಲ್ಲ, ಒಂದು ಮಾಸ್ಕ್ ಹಾಕಿಲ್ಲ, ಸಾಮಾಜಿಕ ಅಂತರ ಇಲ್ಲ. ವೀಕೆಂಡ್ ಮೋಜಿಗೆ ನಂದಿ ಬೆಟ್ಟಕ್ಕೆ ದೌಡಾಯಿಸ್ತಾ ಇದ್ದಾರೆ ಪ್ರವಾಸಿಗರು. ಮೋಜು ಮಸ್ತಿ ಮಧ್ಯೆ ಕೊರೋನಾ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಮಾಸ್ಕ್ ಹಾಕಿಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಬಹಳ ದೊಡ್ಡ ಗಂಡಾಂತರವನ್ನ ಇಡೀ ರಾಜ್ಯ ಎದುರಿಸಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.